ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾನ್ ಟು ಲರ್ನ್ಗೆ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಚರ್ಚೆಯ ಭಾಗವಾಗಿ ಪ್ರಮುಖ ಪ್ರಶಸ್ತಿಗಳ ಕುರಿತು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀವಿನ್ನು ಜಾಯಿಂಟ್ ಟು ಲರ್ನ್ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಮೇಲೆ ನೂರು ಅಂಕಗಳ ಒಂದು ಫುಲ್ ಲೆಂತ್ ಟೆಸ್ಟ್ ಕೂಡ ಇರುತ್ತೆ ಅದರ ಜೊತೆಗೆ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ರಿವಿಷನ್ ಮ್ಯಾಗ್ಝಿನ್ ಕೂಡ ಅವೈಲೇಬಲ್ ಇರುತ್ತೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಇನಿಷಿಯೇಟಿವ್ಸ್ಗಳನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಪ್ರಥಮ ಪಾಯಿಂಟ್ ಅನ್ನ ನೋಡೋಣ ಸೊ ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಅನ್ನ ನಾವು ಆಚರಣೆ ಮಾಡ್ತೀವಿ ಸೊ ಈ ವರ್ಷ ಕೂಡ ಹದಿನೇಳನೇ ಭಾರತೀಯ ಪ್ರವಾಸಿ ದಿವಸ್ ಅಥವಾ ಪ್ರವಾಸಿ ಭಾರತೀಯ ದಿವಸ್ ಅನ್ನ ಆಚರಣೆ ಮಾಡ್ತಾರೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಈ ವರ್ಷ ಇಪ್ಪತ್ತೊಂದು ಜನರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ಸಮಯದಲ್ಲಿ ಒಂದು ಈ ಪ್ರಶಸ್ತಿಯನ್ನು ಕೊಡ್ತಾರೆ ಭಾರತೀಯ ಪ್ರವಾಸಿ ದಿವಸ್ನ ಸಮಯದಲ್ಲಿ ಈ ಒಂದು ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಸೊ ಇದರಲ್ಲಿ ಪ್ರಮುಖರಾಗಿ ಗಯಾನಾದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಇರ್ಫಾನ್ ಅಲಿ ಅವರಿಗೆ ಈ ವರ್ಷ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಪ್ರಶ್ನೆ ಯಾವ ರೀತಿ ಕೂಡ ಕೇಳಬಹುದು ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಮುಖರಾಗಿ ಮೊಹಮ್ಮದ್ ಇರ್ಫಾನ್ ಅಲಿ ಅವರಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದ್ದು ಇವರು ಯಾವ ದೇಶದ ಅಧ್ಯಕ್ಷರು ಅಂತ ಕೂಡ ಕೇಳಬಹುದು ಸೊ ಗಯಾನಾ ದೇಶದ ಅಧ್ಯಕ್ಷರಾಗಿರ್ತಾರೆ ಮೊಹಮ್ಮದ್ ಇರ್ಫಾನ್ ಅಲಿ ಅದೇ ರೀತಿ ಕನ್ನಡದ ಕಾಂತಾರ ಮತ್ತು ವಿಕ್ರಾಂತ್ ರೋಣ ಬಹಳಷ್ಟು ನ್ಯೂಸಲ್ಲಿದ್ದಂತಹ ಒಂದು ಫಿಲಂ ಭಾಳಷ್ಟು ರೆಕಾರ್ಡನ್ನು ಮಾಡಿದಂತಹ ಒಂದು ಫಿಲಂ ಕಾಂತಾರ ಅದೇ ರೀತಿ ವಿಕ್ರಾಂತ್ ರೋಣ ಈ ಎರಡು ಸಿನಿಮಾಗಳು ಆಸ್ಕರ್ ಪ್ರಶಸ್ತಿಗೆ ಸ್ಪರ್ಧಿಸೋಕೆ ಅರ್ಹತೆಯನ್ನು ಪಡ್ಕೊಂಡಿರುತ್ತೆ ಸೊ ಈ ಎರಡು ಚಿತ್ರಗಳು ಮಾತ್ರ ಸೊ ಇದು ಬಿಟ್ಟರೆ ಯಾವುದೇ ಕನ್ನಡದ ಚಿತ್ರಗಳು ಸ್ಪರ್ಧೆ ಮಾಡೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರೋದಿಲ್ಲ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ ಭಾಳಷ್ಟು ಒಂದು ಶ್ರೇಷ್ಠ ಅವಾರ್ಡ್ ಯಾವುದು ಆಸ್ಕರ್ ಅಂತಹ ಒಂದು ಆಸ್ಕರ್ ಪ್ರಶಸ್ತಿಗೆ ಸ್ಪರ್ಧಿಸೋಕೆ ಅರ್ಹತೆಯನ್ನು ಪಡ್ಕೊಂಡಂತಹ ಮುನ್ನೂರ ಒಂದು ಸಿನಿಮಾಗಳ ಪಟ್ಟಿಯಲ್ಲಿ ಕನ್ನಡದ ಎರಡು ಸಿನಿಮಾಗಳು ಸ್ಥಾನವನ್ನು ಪಡ್ಕೊಂಡಿದ್ದು ಒಂದು ಕಾಂತಾರ ಎರಡನೇದು ವಿಕ್ರಾಂತ್ ರೋಣ ಸುದೀಪ್ ಅವರ ಫಿಲಮ್ ಆಗುತ್ತೆ ವಿಕ್ರಾಂತ್ ರೋಣ ಸೊ ಮುಂದಿನ ಪಾಯಿಂಟ್ ನೋಡೋಣ ರಾಜ್ಯದ ಜಗ್ ಮಿಷನ್ ಉಪಕ್ರಮಕವಾಗಿ ಒಡಿಶಾಗೆ ಯು ಎನ್ ಹ್ಯಾಬಿಟೆಡ್ಸ್ ವರ್ಲ್ಡ್ ಹ್ಯಾಬಿಟೆಡ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ತ್ರೀಯನ್ನು ಕೊಡಲಾಗಿದೆ ಸೊ ಯು ಎನ್ ಹ್ಯಾಬಿಟೆಡ್ ವರ್ಲ್ಡ್ ಹ್ಯಾಬಿಟೆಡ್ ಅವಾರ್ಡನ್ನು ಯಾರಿಗೆ ಕೊಟ್ಟರು ಅಂತ ಕೇಳಿದ್ರೆ ಒಡಿಶಾ ರಾಜ್ಯಕ್ಕೆ ಕೊಡಲಾಗಿರುತ್ತೆ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಜಗ ಮಿಷನ್ ಅನ್ನುವಂತಹ ಒಂದು ಇನಿಷಿಯೇಟಿವ್ಸ್ಗೆ ಕೊಟ್ಟಿದ್ದಾರೆ ಸೊ ಈ ಒಂದು ಮಿಷನ್ ಅಂಡರ್ ಅಲ್ಲಿ ಸ್ಲಮ್ ಅಪ್ಗ್ರೇಡಿಂಗನ್ನು ಮಾಡ್ತಾ ಇದ್ದಾರೆ ಸೊ ಇದೊಂದು ಕೊಳಗೇರಿ ನಿವಾಸಿಗಳ ಜೀವನವನ್ನ ಸಬಲೀಕರಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಗತ್ತೆ ರಾಜ್ಯದ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕೊಳಗೇರಿಗಳನ್ನು ನವೀಕರಣ ಮಾಡಲಾಗ್ತಾ ಇದೆ ಈ ಒಂದು ಮಿಷನ್ನ ಅಡಿಯಲ್ಲಿ ಸೊ ಈ ಒಂದು ಮಿಷನ್ ಅಡಿಯಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕುಟುಂಬಗಳಿಗೆ ಒಂದು ಭೂ ಹಿಡುವಳಿ ಭದ್ರತೆಯನ್ನು ಕೊಡಲಾಗುತ್ತೆ ಯಾಕೆ ಇಷ್ಟೆಲ್ಲ ಇನ್ಫಾರ್ಮೇಷನನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯನ್ನು ಕೇಳಿದಾಗ ಯಾವುದೇ ಪಾಯಿಂಟು ಹೇಳಿಕೆ ರೂಪದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಇಷ್ಟು ನೆನಪಿಟ್ಟುಕೊಂಡ್ರೆ ನಿಮಗೆ ಸಾಕಾಗುತ್ತೆ ಅದೇ ರೀತಿ ಮುಂದಿನ ಪಾಯಿಂಟ್ ನೋಡೋಣ ರಾಜಮೌಳಿ ರಾಜಮೌಳಿ ನಿರ್ದೇಶನದ ಆರ್ 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 ಸೊ ಈ ಒಂದು ಫಿಲಮ್ ಗೊತ್ತಿರುತ್ತೆ ಈ ಒಂದು ಚಿತ್ರದಲ್ಲಿ ನಾಟು ನಾಟು ಗೀತೆ ಸೊ ಬಹಳಷ್ಟು ಜನ ರೀಲ್ಸ್ ಅನ್ನ ನೋಡ್ತಾ ಇರ್ತೀರಾ ಈ ಒಂದು ಸಾಂಗ್ ಗೆ ರೀಲ್ಸ್ ಅನ್ನ ನೋಡಿರ್ತೀರ ನಾಟು ನಾಟು ಅನ್ನುವಂತಹ ಒಂದು ಗೀತೆಗೆ ಗೋಲ್ಡನ್ ಗ್ಲೋ ಪ್ರಶಸ್ತಿ ಬಂದಿರುತ್ತೆ ನೆನಪಿಟ್ಕೊಳ್ಳಿ ಗೋಲ್ಡನ್ ಗ್ಲೋ ಪ್ರಶಸ್ತಿ ತ್ರಿಬಲ್ ಆರ್ ಮೂವಿಯಲ್ಲಿರುವಂತಹ ನಾಟು ನಾಟು ಗೀತೆಗೆ ಬಂದಿರುತ್ತೆ ಸೊ ಇಲ್ಲಿ ಎಂ ಎಂ ಅವರು ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿರ್ತಾರೆ ಸೊ ಯಾರು ಮಾಡಿದ್ರು ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಂ ಎಂ ಕೀರವಾಣಿ ಆಪ್ಷನಲ್ಲಿ ಬರುತ್ತೆ ಸೊ ಕೆಳಗಿನ ಕೆಳಗಿನವರಲ್ಲಿ ಯಾರಿಗೆ ತ್ರಿಬಲಾರ್ ಚಿತ್ರದಲ್ಲಿನ ನಾಟು ನಾಟು ಗೀತೆಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಕೊಡಲಾಗಿದೆ ಆಪ್ಷನ್ ರಾಜಮೌಳಿ ಕೂಡ ಇರುತ್ತೆ ಎರಡನೇ ಆಪ್ಷನ್ನು ಎಮ್ ಎಮ್ ಕೀರವಾಣಿ ಕೂಡ ಇರುತ್ತೆ ಬಹಳಷ್ಟು ಜನ ರಾಜಮೌಳಿಗೆ ಕ್ಲಿ ಕ್ಲಿಕ್ ಮಾಡ್ತಾರೆ ರಾಜಮೌಳಿಯನ್ನು ಟಿಕ್ ಮಾಡ್ತಾರೆ ಸೊ ಅದು ರಾಂಗ್ ಆಗುತ್ತೆ ಬಿಕಾಸ್ ಎಮ್ ಕೀರವಾಣಿ ಕೀರವಾಣಿಯವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ ಯಾಕಂದ್ರೆ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿರ್ತಾರೆ ಸೊ ಮುಂದಿನ ಪ್ರಶಸ್ತಿ ನೋಡೋಣ ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ ಸೊ ಈ ಒಂದು ಪ್ರಶಸ್ತಿಯನ್ನ ದರಾ ಬೇಂದ್ರೆ ಕಾವ್ಯಕೂಟ ಈ ನೀಡುತ್ತೆ ಯಾರು ನೀಡ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇಂದ್ರೆ ಸಾಹಿತ್ಯ ಪ್ರಶಸ್ತಿಯನ್ನ ದರಾಬೇಂದ್ರೆ ಕಾವ್ಯಕೂಟ ಈ ಪ್ರಶಸ್ತಿಯನ್ನ ನೀಡುತ್ತೆ ಎರಡು ಸಾವಿರದ ಸಾಲಿನ ಈ ಪ್ರಶಸ್ತಿಯನ್ನ ಎಂ ನರಸಿಂಹ ಅವರಿಗೆ ನೀಡಲಾಗಿದೆ ಸೊ ಈ ಒಂದು ಪ್ರಶಸ್ತಿ ಹತ್ತು ಸಾವಿರ ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ಒಳಗೊಂಡಿರುತ್ತೆ ಮುಂದಿನ ಪ್ರಶಸ್ತಿ ನೋಡೋಣ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿ ಸೊ ಇದು ಕೂಡ ಡಾಕ್ಟರ್ ದರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನೀಡುತ್ತೆ ನೆನ್ಪಿಡ್ಕೊಳ್ಳಿ ಡಿಫ್ರೆನ್ಸ್ ನೋಡ್ಕೊಳ್ಳಿ ಬೇಂದ್ರೆ ಸಾಹಿತ್ಯ ಪ್ರಶಸ್ತಿಯನ್ನು ದರಾಬೇಂದ್ರೆ ಕಾವ್ಯಕೂಟ ನೀಡುತ್ತೆ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಯನ್ನು ಡಾಕ್ಟರ್ ದರಾಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಈ ಪ್ರಶಸ್ತಿಯನ್ನು ನೀಡುತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಾಕ್ಟರ್ ಜಿನದತ್ ದೇಸಾಯಿ ಹಾಗೂ ಡಾಕ್ಟರ್ ರಾಜೇಂದ್ರ ಚನ್ನಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ರಾಷ್ಟ್ರೀಯ ಬಾಲ ಪುರಸ್ಕಾರ ಸೊ ಈ ವರ್ಷ ಕೂಡ ಬಹಳಷ್ಟು ಒಂದು ವಿದ್ಯಾರ್ಥಿಗಳಿಗೆ ಅಥವಾ ಬಹಳಷ್ಟು ಮಕ್ಕಳಿಗೆ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಕೊಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇದನ್ನು ಆರಂಭ ಮಾಡಲಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನು ಕೊಡುತ್ತೆ ಯಾಕಂದರೆ ಪ್ರಶ್ನೆ ಕೇಳ್ತಾರೆ ಯಾವ ಸಚಿವಾಲಯ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಕೊಡುತ್ತೆ ಅಂತ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಕೊಡುತ್ತೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಸಾಧನೆಯನ್ನು ಗುರುತಿಸಿ ಇದನ್ನು ಕೊಡ್ತಾರೆ ಸೊ ಇಲ್ಲಿ ಯಾಕೆ ಇಷ್ಟೆಲ್ಲ ಪಾಯಿಂಟ್ಗಳನ್ನು ನಾವು ನೆನಪಿಟ್ಕೋಬೇಕು ಭಾಳಷ್ಟು ಜನ ನಾವು ಏನು ಅನ್ಕೋತೀವಿ ಯಾರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದನ್ನ ನೋಡಿಕೊಂಡ್ರೆ ಸಾಕು ಅಂತ ಅನ್ಕೋತೀವಿ ಸೊ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದೆ ಅಂತನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಕೊಡಲಾಗಿದೆ ನೋಡ್ಕೊಳ್ಳಿ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ರಾಷ್ಟ್ರೀಯ ಬಾಲ ಪುರಸ್ಕಾರಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾಗ ಫಸ್ಟ್ ಹೇಳಿಕೆ ನೋಡೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಷ್ಟ್ರೀಯ ಬಾಲ ಪುರಸ್ ಕಾರವನ್ನ ಆರಂಭ ಮಾಡಲಾಯಿತು ಎರಡನೇ ಹೇಳಿಕೆ ನೋಡೋಣ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಕೆಳಗಡೆ ಏನ್ ಮಾಡ್ತಾರೆ ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸೊ ನಮ್ ಈ ರೀತಿ ಪ್ರಶ್ನೆಗಳು ಬರ್ತಾ ಇದೆ ಎಸ್ಪೆಷಲಿ ಪಿ ಎಸ್ ಐ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಈ ರೀತಿ ಕೇಳ್ತಾ ಇದ್ದಾರೆ ಸೊ ಇಂಥ ಪ್ರಶ್ನೆಗಳಿಗೆ ನಾವು ಅಟೆಂಡ್ ಮಾಡೋಕೆ ಆಗಲ್ಲ ಯಾಕಂದ್ರೆ ನಾವು ತಿಳ್ಕೊಂಡಿರೋದಿಲ್ಲ ಸೊ ಇಂತಹ ಪ್ರಶ್ನೆಗಳು ನಾವು ಸೆಲೆಕ್ಟ್ ಆಗೋಕೆ ಅಥವಾ ಆಗದೆ ಇರೋಕೆ ಕಾರಣ ಆಗ್ತಾ ಇದೆ ಅಥವಾ ನಮ್ಮ ನೆಗೆಟಿವ್ ಮಾರ್ಕಿಂಗ್ ಜಾಸ್ತಿ ಆಗ್ತಾ ಇರೋದಕ್ಕೂ ಕೂಡ ಇದೇ ಕಾರಣ ಆಗ್ತಾ ಇದೆ ಇಂತಹ ಪ್ರಶ್ನೆಗಳು ಕಾರಣ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಶಸ್ತಿಗಳ ಬಗ್ಗೆ ನಾಲ್ಕೈದು ಲೈನ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಈ ಮಾಹಿತಿ ನಿಮಗೆ ಇಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕೆ ಹೆಲ್ಪ್ ಆಗುತ್ತೆ ಸೊ ನೆನ್ಪಿಡ್ಗೊಳ್ಳಿ ರಾಷ್ಟ್ರೀಯ ಬಾಲ ಪುರಸ್ಕಾರವನ್ನು ಯಾರಿಗೆ ಕೊಡ್ತಾರೆ ಬಿಕಾಸ್ ಜಾಯಿಂಟ್ ಲರ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕ್ವಶನ್ಸ್ ಪೋಲ್ ಮಾಡಿದಾಗ ಕ್ವೇಶನ್ಸ್ ಅನ್ನ ಹಾಕಿದಾಗ ಬಹಳಷ್ಟು ಜನ ಸಿಕ್ಸ್ಟಿ ಪರ್ಸೆಂಟ್ ಪರ್ಸೆಂಟ್ ಇಂಥ ಕ್ವೆಶನ್ ಗಳನ್ನ ರಾಂಗ್ ಮಾಡ್ತಾ ಇದ್ದಾರೆ ಯಾಕೆ ರಾಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಈಸಿ ಬೇಕು ಗೋಲ್ ಗುಂಬಸ್ ಎಲ್ಲಿದೆ ಅಂತ ಕೇಳಿದ್ರೆ ವಿಜಯಪುರ ಅದು ಎಲ್ರಿಗೂ ಗೊತ್ತಿದೆ ಅದು ನಮ್ಮನ್ನು ಡಿಸೈಡ್ ಮಾಡೋದಿಲ್ಲ ನಾವು ಸೆಲೆಕ್ಟ್ ಆಗೋಕೆ ಆಗದೆ ಇರೋಕೆ ಡಿಸೈಡ್ ಮಾಡಲ್ಲ ಗೋಲ್ಡ್ ಗುಂಬಸ್ ಅನ್ನ ಯಾರು ಆರ್ಕಿಟೆಕ್ಟ್ ಅಂತ ಕೇಳಿದ್ರೆ ಅದು ನಮ್ಮನ್ನ ಡಿಸೈಡ್ ಮಾಡುತ್ತೆ ಲಿಸ್ಟ್ ನ ಒಳಗಡೆ ಮತ್ತು ಹೊರಗಡೆ ಇರೋದನ್ನ ಡಿಸೈಡ್ ಮಾಡುವಂತಹ ಕ್ವಶನ್ಸ್ ಗಳು ಇಂತದೆ ಸೊ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ನೋಡೋಣ ನೂರ ಆರು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ಕೊಡಲಾಗಿದೆ ಅದರಲ್ಲಿ ಆರು ಪದ್ಮ ವಿಭೂಷಣ ಒಂಬತ್ತು ಪದ್ಮಭೂಷಣ ಹಾಗೂ ತೊಂಬತ್ತೊಂದು ಪದ್ಮಶ್ರೀ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ ಎಲ್ಲವನ್ನ ಕೂಡ ನೆನಪಿಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರಮುಖವಾಗಿ ನೋಡಿಕೊಳ್ಳೋಣ ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಮರಣೋತ್ತರವಾಗಿ ಕೊಡಲಾಗಿದೆ ಬಾಲಕೃಷ್ಣ ದೋಷಿ ಅದೇ ರೀತಿ ಜಾಕೀರ್ ಹುಸೇನ್ ತಬ್ಲಾ ವಾದಕರು ಎಸ್ ಎಂ ಕೃಷ್ಣ ದಿಲೀಪ್ ಮಹಲನಬೀಸ್ ಮತ್ತು ಶ್ರೀನಿವಾಸ್ ವರ್ಧನ್ ಅವರಿಗೆ ಪದ್ಮ ವಿಭೂಷಣ ಕೊಡಲಾಗಿದೆ ಈ ವಿಭೂಷಣ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೆನಪಿಟ್ಟುಕೊಳ್ಳಿ ಸಾಕು ಯಾಕಂದ್ರೆ ಕೆಳಗಿನವರಲ್ಲಿ ಯಾರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟಿಲ್ಲ ಅಂತ ಕೇಳ್ತಾರೆ ಯಾಕಂದ್ರೆ ಇಲ್ಲಿ ಆರು ಜನರಿಗೆ ಪದ್ಮ ವಿಭೂಷಣ ಕೊಟ್ಟಿರೋದ್ರಿಂದ ನಾಲ್ಕು ಆಯ್ಕೆಗಳನ್ನು ಕನ್ಫ್ಯೂಸ್ ಮಾಡ್ತಾರೆ ಸೊ ಇಲ್ಲಿ ಆರು ಜನರ ಹೆಸರುಗಳನ್ನು ನೆನ್ಪಿಟ್ಕೋಬೇಕು ಯಾರಿಗೆ ಪದ್ಮವಿಭೂಷಣ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅದು ಅವಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕ್ವೆಶನ್ ಹಾಗಾಗಿ ಆರು ಜನರ ಹೆಸರುಗಳನ್ನು ನೆನ್ಪಿಡ್ಕೊಳ್ಳಿ ಈ ತೊಂಬತ್ತೊಂದು ಜನರ ಅವಶ್ಯಕತೆ ಇಲ್ಲ ಬಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದರೆ ಮಾತ್ರ ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಈ ಆರು ಜನರನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ ಸಮಯದಲ್ಲಿ ಕಾಲ್ರಾ ಉಲ್ಬಣಗೊಂಡಾಗ ಡಾಕ್ಟರ್ ದಿಲೀಪ್ ಮಹಲನೋಬಿಸ್ ದೇಶಕ್ಕೆ ಸೇವೆಯನ್ನ ಸಲ್ಲಿಸಿರ್ತಾರೆ ಆ ಕಾರಣಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಇನ್ನು ಎಸ್ ಎಂ ಕೃಷ್ಣ ಅವರು ಸೊ ಕಾಂಗ್ರೆಸ್ ಸೊ ಇವಾಗ ಬಿ ಜೆ ಪಿ ಇದ್ದಾರೆ ಸೊ ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಆಗಿದ್ರು ಎಸ್ ಎಂ ಕೃಷ್ಣ ಅವರು ಸೊ ಅವ್ರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಸೊ ಇಷ್ಟು ಜನವರಿ ತಿಂಗಳ ಪ್ರಮುಖ ಪ್ರಶಸ್ತಿಗಳಾಗುತ್ತೆ ಎಲ್ಲ ಪ್ರಶಸ್ತಿಗಳು ಕೂಡ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದು ಇಂಪಾರ್ಟೆಂಟ್ ಅಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ಬಿಕಾಸ್ ಒಂದು ಮಂತಲ್ಲಿ ಬೇರೆ ಬೇರೆ ಇಪ್ಪತ್ತು ಕ್ಯಾಟಗರಿ ಕರೆಂಟ್ ಅಫೇರ್ಸ್ ಇರುತ್ತೆ ಇದು ಅವಾರ್ಡ್ಸ್ ಆಯಿತು ನೆಕ್ಸ್ಟು ಇವಾಗ ಎಕ್ಸಾಂಪಲ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಪರ್ಸನ್ಸ್ ಇನ್ ನ್ಯೂಸ್ ಆಗಿರ್ಬೋದು ಪ್ಲೇಸಸ್ ಇನ್ ನ್ಯೂಸ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಕ್ಯಾಟಗರಿ ವೈಸ್ ಇದೇ ರೀತಿ ಇಂಪಾರ್ಟೆಂಟ್ ಏನಿದೆ ರಿವಿಸನ್ ಪರ್ಪಸ್ ನೋಡ್ತಾ ಹೋಗೋಣ ಸೊ ಅದೇ ರೀತಿ ಡಿಟೇಲ್ ಆಗಿ ಜಾಯಿಂಟ್ಲರ್ನ ಆ್ಯಪ್ನಲ್ಲಿ ರಿವಿಸನ್ ಮ್ಯಾಗ್ಝಿನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಆ್ಯಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲೇ ಕೂಡ ನೋಡ್ಕೋಬೋದು ಪ್ಲಸ್ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಮೇಲೆ ನೂರು ಅಂಕಗಳ ಡಿಟೇಲ್ ಎಕ್ಸಾಮ್ ಇರುತ್ತೆ ಟೆಸ್ಟ್ ಇರುತ್ತೆ ಯಾಕೆ ಟೆಸ್ಟ್ ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ಕರೆಂಟ್ ಅಫೇರ್ಸ್ ಹಂಡ್ರೆಡ್ ಕ್ವಶನ್ಸ್ ಕೂಡ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಮೇಲೆಯೇ ಇರುತ್ತೆ ಮತ್ತು ಡೈರೆಕ್ಟ್ ಕ್ವಶನ್ ಇರುತ್ತೆ ಮತ್ತು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ ಮತ್ತು ಡೆಪ್ತ್ ಕನ್ಸ್ ಕೂಡ ಇರುತ್ತೆ ಸೊ ನೀವು ಕೆ ಎಸ್ ಆಗಿರ್ಬೋದು ಅಥವಾ ಪಿ ಸಿ ಆಗಿರ್ಬೋದು ಯಾವ ಎಕ್ಸಾಮ್ಸ್ಗೂ ಕೂಡ ಓದ್ತಾ ಇದ್ರೆ ಈ ಒಂದು ಇನಿಷಿಯೇಟಿವ್ ಫಾಲೋ ಮಾಡಿ ಬಿಕಾಸ್ ಇಲ್ಲಿ ಟೆಸ್ಟ್ ಅನ್ನ ನೀವು ಬರೆದ ಮೇಲೆ ನಿಮಗೆ ರ್ಯಾಂಕ್ ಕೂಡ ಸಿಗುತ್ತೆ ಅದರ ಜೊತೆಗೆ ಅನಲೈಟಿಕ್ಸ್ ಸಿಗುತ್ತೆ ಯಾವುದು ರಾಂಗ್ ಆಯ್ತು ಯಾವುದು ತಪ್ಪಾಯಿತು ಎಷ್ಟು ತಪ್ಪಾಗಿದೆ ನನ್ನದು ಅಕ್ಯೂರೇಸಿ ಲೆವೆಲ್ ಎಷ್ಟಿದೆ ಎಷ್ಟು ನೆಗೆಟಿವ್ ಆಗ್ತಾ ಇದೆ ಯಾಕಂದ್ರೆ ಎಕ್ಸಾಮ್ ಹಾಲ್ ಒಳಗಡೆ ನಾವು ಎಲ್ಲವನ್ನ ಹಾಕುವಾಗ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇರುತ್ತೆ ಹೊರಗಡೆ ಬಂದ ಮೇಲೆ ಕೀ ಆನ್ಸರ್ಸ್ ರಿವೈಸ್ಡ್ ಕೀ ಆನ್ಸರ್ಸ್ ಬಿಟ್ಟ ಮೇಲೆ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ನೆಗೆಟಿವ್ ಆಗಿರುತ್ತೆ ಸೊ ಅವಾಗ ನಾವೇನು ಅನ್ಕೋತೀವಿ ನಾವು ಇದು ಅಟೆಂಡ್ ಮಾಡಬಾರ್ದಾಗಿತ್ತು ಅಂತ ಅನ್ಕೋತೀವಿ ಸೊ ಇಲ್ಲಿ ಮುಖ್ಯವಾಗಿ ಮೂರು ಸೋರ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಒಂದು ಡೈಲಿ ನ್ಯೂಸ್ ಪೇಪರ್ ಮತ್ತು ಪಿ ಐ ಬಿ ಅಂತ ಒಂದು ಆಪ್ ಇದೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅದನ್ನು ಕೂಡ ಫಾಲೋ ಮಾಡಿ ಮತ್ತೆ ಡಿಫ್ರೆಂಟ್ ವೆಬ್ಸೈಟ್ಸ್ಗಳು ಕೂಡ ಅವೈಲೇಬಲ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ಜಾಯಿಂಟ್ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಕೂಡ ಡೈಲಿ ಒಂದು ಕ್ವಶನ್ಸ್ಗಳನ್ನು ಕ್ವಿಜ್ ಫಾರ್ಮಲ್ಲಿ ಹಾಕ್ತಾ ಹೋಗ್ತೀವಿ ಅಲ್ಲಿ ಕೂಡ ಅಟೆಂಡ್ ಮಾಡಿ ಡೈಲಿ ಬೇಸಿಸ್ ಒಂದು ಟೂ ಕ್ವಶನ್ಸ್ ತ್ರೀ ಕ್ವಶನ್ಸ್ ಹಾಕ್ತಾ ಹೋಗ್ತೀವಿ ಅದು ಕೂಡ ಅಟೆಂಡ್ ಮಾಡಿ ಅಲ್ಲೂ ಕೂಡ ಸುಮಾರು ಜನ ಅಟೆಂಡ್ ಮಾಡ್ತಾ ಇದ್ದಾರೆ ಸುಮಾರು ಎಂಟು ಸಾವಿರ ಒಂಬತ್ತು ಸಾವಿರ ಜನ ಅಟೆಂಡ್ ಮಾಡ್ತಿದ್ದಾರೆ ಬಟ್ ಅಲ್ಲಿ ಬಹಳಷ್ಟು ಜನ ರಾಂಗ್ ಮಾಡ್ತಾರೆ ನ್ಯೂಸ್ ಪೇಪರನ್ನು ಕಂಪಲ್ಸರಿಯಾಗಿ ಓದಿ ಬಿಕಾಸ್ ನಾವು ಡೈಲಿ ಊಟ ಮಾಡ್ತೀವಿ ಬಟ್ ಡೈಲಿ ನ್ಯೂಸ್ ನ್ಯೂಸ್ ಪೇಪರ್ ಓದೋದಿಲ್ಲ ಯಾಕಂದ್ರೆ ಸೊ ನಮ್ಮ ಮೈಂಡ್ ಕೂಡ ಡೈಲಿ ಫುಡ್ ಬೇಕಷ್ಟೇ ಒಂದು ಮಂತ್ ಆದಮೇಲೆ ಒಂದೇ ಸಲ ಅದಕ್ಕೆಲ್ಲ ಫುಡ್ ಹಾಕೋಕೆ ಹೋದರೆ ಆಗೋದಿಲ್ಲ ಮ್ಯಾಗ್ಝಿನ್ಗಳನ್ನು ತಂದು ನಾವೇನು ರೂಮ್ನಲ್ಲಿ ಜೋಡ್ಸ್ಕೊಂಡು ಇಟ್ಕೋತೀವಿ ಅದನ್ನ ಮಾಡಕ್ಕೆ ಹೋಗಬೇಡಿ ಈ ಒಂದು ಇನಿಷಿಯೇಟಿವ್ನ ಜಾಯಿಂಟ್ ಟೂಲರ್ನಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಹಾಗೆ ಜಾಯಿಂಟ್ ಟು ಲರ್ನ ಆ್ಯಪನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿಂಟ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಸೆಕೆಂಡ್ ಕ್ಲಾಸ್ನಲ್ಲಿ ಈ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಇನ್ನೊಂದು ಕೆಟಗರಿ ಬಗ್ಗೆ ಇವತ್ತು ಪ್ರಶಸ್ತಿಗಳ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಇನ್ನೊಂದು ಕೆಟಗರಿ ಒಟ್ಟು ಜನವರಿ ತಿಂಗಳ ಎಲ್ಲ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಸೊ ಕೆಟಗರಿ ವೈಸ್ ನೋಡ್ತಾ ಹೋಗೋಣ ಎವ್ರಿ ಮಂತ್ ಕರೆ ಕೆಟಗರಿ ವಾಯ್ಸ್ ನೋಡ್ತಾ ಹೋಗೋಣ ಈ ಕ್ಲಾಸ್ ಬಗ್ಗೆ ನಿಮ್ಮ ಒಪೀನಿಯನ್ ಏನಿದೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು